ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲಾ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ವಾವ್ ಸೂಪರ್ ಗುರು ತಂಡದಿಂದ ನಿಮಗೆ ಸ್ವಾಗತವನ್ನು ಬಯಸುತ್ತಾ ಗೆಳೆಯರೇ, ಕಳೆದ ಎರಡು ಸಂಚಿಕೆಯಲ್ಲಿ ನಾವು ಷೇರು ಎಂದರೇನು ಮತ್ತು ಷೇರ್ ಮಾರ್ಕೆಟನ್ನು ನಾವು ಪ್ರವೇಶ ಮಾಡಬೇಕಾದರೆ ನಮಗೆ ಬೇಕಾಗಿರುವ ಡಿಮ್ಯಾಟ್ ಅಕೌಂಟ್ ಖಾತೆಯ ಬಗ್ಗೆ ನಾವು ಸಂಕ್ಷಿಪ್ತವಾದ ವಿವರಣೆಯನ್ನು ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಕಂಪನಿಗಳು ಷೇರ್ ಮಾರ್ಕೆಟಿಗೆ ಯಾವ ರೀತಿ ಪ್ರವೇಶ ಮಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಷೇರ್ ಮಾರ್ಕೆಟಿಗೆ ಪ್ರವೇಶ ಮಾಡುವ ಕಂಪನಿಗಳು IPO ಎನ್ನುವುದರ ಮುಖಾಂತರ ಷೇರ್ ಮಾರ್ಕೆಟನ್ನು ಪ್ರವೇಶ ಮಾಡುತ್ತವೆ. ಈ ಸಂಚಿಕೆಯಲ್ಲಿ IPO ಎಂದರೇನು ಎಂದು ತಿಳಿದುಕೊಳ್ಳೋಣ. IPO ಎಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಎಂದರ್ಥ. ಸಾಮಾನ್ಯವಾಗಿ ಯಾವುದೇ ಕಂಪನಿಯು ತನ್ನ ಕಂಪನಿಯನ್ನು ವಿಸ್ತರಣೆ ಮಾಡುವುದಕ್ಕಾಗಿ ಅಥವಾ ಕಂಪನಿಯ ನಷ್ಟದಲ್ಲಿದ್ದಾಗ ಅದನ್ನು ಸರಿದೂಗಿಸಿಕೊಳ್ಳುವುದಕ್ಕಾಗಿ ಅಥವಾ ಯಾವುದೇ ರೀತಿಯ ಒಂದು ಹೊಸ ಉತ್ಪನ್ನಗಳು ಅಥವಾ ಸರ್ವಿಸ್ ಜಾರಿಗೆ ತಂದಾಗ IPO ಮುಖಾಂತರ ಷೇರ್ ಮಾರ್ಕೆಟಿಗೆ ಲಗ್ಗೆ ಇಡುತ್ತವೆ. ಷೇರ್ ಮಾರ್ಕೆಟನ್ನು ಪ್ರವೇಶ ಮಾಡಬೇಕಾದರೆ ಸಿವಿಯರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಕೆಲವು ದಾಖಲೆ ಪತ್ರಗಳನ್ನು ಕೊಟ್ಟು ಷೇರ್ ಮಾರ್ಕೆಟನ್ನು ಆ ಕಂಪನಿಗಳು ಪ್ರವೇಶ ಮಾಡಬೇಕಾಗುತ್ತದೆ. ಅದನ್ನು ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟ್ಸ್ ಎಂದು ಕರೆಯುತ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಬೇಕಾಗಿರುವ ದಾಖಲಾತಿ ಪತ್ರಗಳು ಆ ಕಂಪನಿಯ ಬಿಸ್ನೆಸ್ ಡೀಟೇಲ್ಸ್ ಮತ್ತು ಆ ಕಂಪನಿಯ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಿದೆ, ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಸ್ಟ್ರಾಟಜಿ ಏನಿದೆ, ಹಾಗೆ ಆ ಪ್ರಮೋಟರ್ಸ್ ಮತ್ತು ಮ್ಯಾನೇಜ್ಮೆಂಟ್ಗಳ ಮಧ್ಯೆ ಇರುವ ವ್ಯವಹಾರ, ಹಾಗೆ ಅದರ ಕಳೆದ ಒಂದು ಫೈನಾನ್ಷಿಯಲ್ ಡಾಟಾ ಇತ್ಯಾದಿಗಳನ್ನು ಕೊಟ್ಟು ಸೆಬಿಯ ಮುಖಾಂತರ ಹೊಸ ಕಂಪನಿಗಳು ಷೇರ್ ಮಾರ್ಕೆಟನ್ನು ಪ್ರವೇಶ ಮಾಡಬಹುದಾಗಿದೆ. ಈ ರೀತಿಯಾಗಿ ಗೆಳೆಯರೆ, ಯಾವುದೇ ಒಂದು ಕಂಪನಿಯು ಷೇರ್ ಮಾರ್ಕೆಟನ್ನು ಪ್ರವೇಶ ಮಾಡಬೇಕಾದರೆ IPO ಮುಖಾಂತರ ಪ್ರವೇಶ ಮಾಡಬೇಕಾಗುತ್ತದೆ. ಈ ಸಂಚಿಕೆಯಲ್ಲಿ ನಾವು IPO ಎನ್ನುವುದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದೇವೆ ಎಂದು ನಂಬಿರುತ್ತೇವೆ. ಈ ಸಂಚಿಕೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಗೆಳೆಯರೊಟ್ಟಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಗೆಳೆಯರೇ.